ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಬಿ ಎಂ ಪ್ಯಾಕೇಜಿಂಗ್ ಅವ್ರ ಶಾಪ್ನ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಇವ್ರ ಶಾಪು ಬ್ಯಾಂಗ್ಳೂರ್ ಅವೆನ್ಯೂ ಮೇನ್ ರೋಡಲ್ಲಿ ಬರುತ್ತೆ ಫ್ರೆಂಡ್ಸ್. ಇವ್ರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಇವ್ರ ಹತ್ರ ಮದುವೆ ಸಮಾರಂಭಗಳಿಗೆ ಯೂಸ್ ಮಾಡುವಂತಹ ಎಲ್ಲ ಕಲೆಕ್ಷನ್ಸು, ಗಿಫ್ಟಿಂಗ್ ಪರ್ಪಸ್ಸು, ಮತ್ತು ನಿಮಗೆ ನೋಡಿ ಈ ಥರ ವುಡನ್ ಬುಟ್ಟೀಸು, ಬ್ಯಾಗ್ಸು, ಜೂಟ್ ಬ್ಯಾಗ್ಸು, ನಿಮಗೆ ಮತ್ತು ಇವೆಂಟ್ಸ್ಗೆ ಯೂಸ್ ಮಾಡುವಂತಹ ಎಲ್ಲ ಪ್ರಾಡಕ್ಟ್ಸು ಇವ್ರ ಹತ್ರ ಸಿಗುತ್ತೆ ಫ್ರೆಂಡ್ಸ್. ಇವ್ರು ಬಂದು ಸೂಪರ್ ಹೋಲ್ಸೇಲರ್ಸ್ ಮತ್ತು ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಡಿಯೋ ನೋಡೋಣ, ಎಲ್ಲ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ. ಹಲೋ ಸರ್. ಹಲೋ, ನಮಸ್ತೆ. ನಾವು ಎವೆನ್ಯೂ ರೋಡಲ್ಲಿ ನಮ್ಮ ಸ್ಟೋರ್ಸ್ ಇದೆ, ಬಿ ಎಂ ಪ್ಯಾಕೇಜಿಂಗ್ ಅಂತ. ಮದುವೆ ಸಂಬಂಧ ಐಟಮ್ಗಳನ್ನ ನಾವು ಟೋಟಲ್ ಹೋಲ್ಸೇಲಲ್ಲಿ ಕೊಡ್ತೀವಿ. ಇಂಥ ಟ್ರೇಸು ಇದೆಲ್ಲ ಮದುವೆ ಟೈಮಲ್ಲಿ ಅದನ್ನೆಲ್ಲ ಜೋಡ್ಸೋಕ್ಕೆ ನಿಮಗೆ ತುಂಬ ಯುಟಿಲಿಟಿ ಇರುತ್ತೆ, ಯೂಸ್ ಆಗುತ್ತೆ. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ದಿಸಲ್ಲಿ 10-15 ಮಾಡೆಲ್ಸ್ ಇದೆ. ಇದರಲ್ಲಿ ಇಂಥವದ್ದು ಬರುತ್ತೆ. ಮತ್ತು ಇದು ಫ್ರೂಟ್ಸ್ ಎಲ್ಲ ಶೇಪ್ಸ್ ಎಲ್ಲ ಚೇಂಜ್ ಇದೆ ಅಲ್ವಾ? ಇದರಲ್ಲಿ 4 ಶೇಪ್ ಬರುತ್ತೆ, ರೌಂಡು, ಓವೆಲ್ಲು, ಎಕ್ಸಾಗನ್ನು, ಕೆರಿ ಮಾಡೆಲ್ಲು, ಹಾರ್ಟು, ಮಾಡೆಲ್ಸ್ ಬರುತ್ತೆ. ಇದು ಬಿಟ್ಟು ಈ ಥರದ್ದು ಬರುತ್ತೆ, ಇದ್ರ ಮೇಲೆ ಮೆಶ್ ಬರುತ್ತೆ. ನಾವು ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಆರಾಮಾಗಿ ಈಸಿ ಟು ರಿಟರ್ನ್ ಗಿಫ್ಟ್. ಇದರಲ್ಲಿ ನಿಮಗೆ ಏನು ಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ. ಡೈರೆಕ್ಟ್ ನೀವು ಹೀಗೆ ಪ್ಯಾಕ್ ಮಾಡಿ ಒಂದು ಬೋ ಹಾಕ್ಬಿಟ್ಟು ಅಟ್ಯಾಚ್ ಮಾಡಿ ಕೊಡ್ಬೋದು. ಇದರಲ್ಲಿ 3 ಸೈಜಸ್ ಬರುತ್ತೆ, ಸ್ಮಾಲ್, ಮೀಡಿಯಂ, ಬಿಗ್. ಸ್ಟಾರ್ಟಿಂಗ್ ಪ್ರೈಸ್ ಇಸ್ 200, 250 and 300, ಡಿಪೆಂಡ್ಸ್ ಆನ್ ಮಾಡಲ್ಲು. ಇದು ಎಲಿಗೆಂಟ್ ಮಾಡಲ್ಲು, ಫಾಸ್ಟೆಸ್ಟ್ ಮೂವಿಂಗ್. ಇದು ಕೇಳ್ತೀವಿ ಮೋತಿ ಟ್ರೈ, ಮೋತಿ ವಿತ್ ವೆಲ್ವೆಟ್. ಓಕೆ, ಸ್ಟಾರ್ಟಿಂಗ್ 200 ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸಸ್. ಎಸ್ ಮೇಡಮ್. ಡಿಸೈನ್ ಆಮೇಲೆ ಸೈಜಸ್ ಮೇಲೆ ತುಂಬಾ ಡಿಸೈನ್ಸ್ ಬರುತ್ತೆ. ಓಕೆ, ಪ್ರೈಸ್ ವೈಸ್ ಮಾಡ್ತೀವಿ. ಓಕೆ ಸರ್, ಹಾಗೆ ಇದರದ್ದು ಪ್ರೈಸ್ ಹೇಳಲಿಲ್ಲ. ಇದು ಬಂದು 8x8 ಸೈಜ್ ಇದೆ. ಇದು 210 ರೂಪಾಯಿ. ಇದಕ್ಕಿಂತ ದೊಡ್ಡದು ಬೇಕಾದ್ರೆ 12x12 ಬರುತ್ತೆ, 280 ರೂಪೀಸ್. ಓಕೆ, ಇದು ಕಸ್ಟಮ್ ವೈಸ್ ನಿಮ್ದು ಸೈಜು, ಕಲರ್ ಚಾಯ್ಸು ಎಲ್ಲ ಸಿಗುತ್ತೆ. ಓಕೆ, ನೀವು ಅಕಸ್ಮಾತ್ ಸೈಜ್ ಬೇಕು ಅಂದ್ರೂ ಸಹ ಖಂಡಿತ ಮಾಡಿ ಕೊಡ್ತೀವಿ. ಓಕೆ ಸರ್. ಓಕೆ, ಇದು ಬಂದು ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್. ದಿಸ್ ಇಸ್ ನೋನ್ ಆಸ್ ಪೈನ್ ವುಡ್. ಓಕೆ, ಇದು ಇವಾಗ ಈವೆಂಟ್ಸ್ ಅವರು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವು ಹ್ಯಾಂಪರು, ಪರ್ಸನಲ್ ಗಿಫ್ಟಿಂಗ್ ಕೊಡಬೇಕು, ಲೈಕ್ ಸಮ್ ಡ್ರೈ ಫ್ರೂಟ್, ಚಾಕ್ಲೇಟ್ಸ್, ಮೊಬೈಲ್ ಫೋನ್ಸ್ ಎಲ್ಲ ಕೊಡಕ್ಕೆ ಇದು ತುಂಬಾ ಸೇಲ್ ಇವೆ. ಇದಕ್ಕೆ ಪೈನ್ ವುಡ್ ಹೇಳ್ತೀವಿ. ಇದರಲ್ಲಿ ಶೇಪ್ಸ್, ಮಾಡೆಲ್ಸ್ ತುಂಬಾ ಬರುತ್ತೆ, ಸಮಥಿಂಗ್ ಡಿಫರೆಂಟ್ ಅಲ್ವಾ ಸರ್? ದಿಸ್ ಇಸ್ ನ್ಯೂ ಅರೈವಲ್, ಫಾಸ್ಟೆಸ್ಟ್ ಮೂವಿಂಗ್ ಇದೆ. ಇದರಲ್ಲಿ ಬಾಕ್ಸ್ ಬೇಕಾದ್ರೆ ಬಾಕ್ಸು ಇವೆ. ಓಕೆ, ಇದು ವಿಂಡೋ ಬಾಕ್ಸ್ ಬರುತ್ತೆ, ಟಾಪಲ್ಲಿ ವಿಂಡೋ ಬರುತ್ತೆ, ಲಾಕ್ ಆಗುತ್ತೆ. ಪರ್ಸನಲ್ ಗಿಫ್ಟಿಂಗ್ಗೆ ತುಂಬ ಹೋಗುತ್ತಾ ಇದೆ. ಓಕೆ, ಇದರಲ್ಲಿ ಮಾಡೆಲ್ಸ್ ಇದೆ, ಸ್ಲೈಡಿಂಗ್ ಬಾಕ್ಸ್ ಇದೆ. ಇದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ನಿಮಗೆ ರೇಟ್ ಬೆಸ್ಟ್ ಟು ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ ನಾವು. ಓಕೆ, ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಇದು ಇವಾಗ ಸ್ಮಾಲ್ 8x8 ಅಂತ ಸೈಜ್ ಬರುತ್ತೆ. ಇದು ಇದು 160 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಪೈನ್ ವುಡ್ ಅಂತ ಹೇಳಿದ್ರಿ ಅಲ್ವಾ ಸರ್ ನೀವು? ದಿಸ್ ಇಸ್ ಮೇಡ್ ಇನ್ ಇಂಡಿಯಾ ಓನ್ಲಿ. ಓಕೆ, ಇದೊಂದು ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಮೆಟಲ್. ಇದು ಮೆಟಲ್ ಅಂತ ತುಂಬಾ ಡಿಮ್ಯಾಂಡೇಬಲ್ ಐಟಮ್ ಇದೆ. ಇದರಲ್ಲಿ ಜಸ್ಟ್ ಲೈಕ್ ಬ್ಲೌಸ್ ಪೀಚು, ಅರ್ಚನ, ಕುಂಕುಮ, ಸಮ್ ಸ್ವೀಟ್ ಹಾಕಿ ಹ್ಯಾಂಪರ್ ಮಾಡಿ ರಿಲೇಷನ್ ಎಂಗೇಜ್ ಟೈಮಲ್ಲ ಒಬ್ರೊಬ್ರು ಗಿಫ್ಟ್ ಕೊಡ್ತಾರಲ್ಲ ಅದಕ್ಕೆ ಇದು ತುಂಬ ಹೋಗುತ್ತೆ. ಇದರಲ್ಲೂ ಸೈಜಸ್ಸು, ಬೇರೆ ಮಾಡೆಲ್ಸ್ ಬರುತ್ತೆ, ಡಿಸೈನ್ಸ್ ಬರುತ್ತೆ. ಈ ಥರ ಒಂದು ಶೇಪ್ ಇದೆ, ಇದು ಚೆನ್ನಾಗಿದೆ ಸರ್. ಎಸ್, ಇದರಲ್ಲೂ ಸೈಜ್ ಇದೆ, ಕಸ್ಟಮ್ ವೈಸ್ ಮಾಡಿಕೊಡ್ತೀವಿ. ಓಕೆ, ಇದೂ ಹೋಗುತ್ತೆ. ಇದರಲ್ಲಿ ನೋಡಿ, ಇದು ಚೆನ್ನಾಗಿದೆ ಶೇಪ್, ಕ್ಯಾರಿಂಗ್ ಈಸಿ, ಚೆನ್ನಾಗಿದೆ ಸರ್. ಇದಮ್ ನ್ಯೂ ಅರೈವಲ್ಸ್ ಇದೆ. ಹೌದು, ಆಮೇಲೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡಬಲ್ ಇದೆ. ಇದೊಂದು ಶೇಪು. ಆಮೇಲೆ ಇದರಲ್ಲೂ ನಿಮ್ಗೆ ಯಾವ ಥರ ಬೇಕು ಕಸ್ಟಮ್ ವೈಸ್ ಮಾಡಿ ಕೊಡ್ತೀವಿ. ಓಕೆ, ಇದು ಗೋಲ್ಡ್ ಕಲರು. ಓಕೆ, ಇದು ಗೋಲ್ಡ್ ಕಾಪರು. ಓಕೆ, ಕಸ್ಟಮರ್ ಡಿಮ್ಯಾಂಡ್ಸ್ ಮೇಲೆ 2 ಕಲರ್ ಮಾಡಿದ್ದೀವಿ. ಯಾವ್ದು ಬೇಕಾದ್ರೂ? ಎಸ್, ಫಸ್ಟ್ ಇದೆ ಕಲರ್ ಇತ್ತು, ಡಿಮ್ಯಾಂಡ್ ಆಗಿದ್ದರಿಂದ ಈ ಕಲರ್ ಒಂದು ಕ್ರಿಯೇಟ್ ಮಾಡಿದ್ದೀವಿ. ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ ಸರ್? ಸಮಥಿಂಗ್ ನ್ಯೂ. ಎಸ್, ಅದರಲ್ಲೇ ದೊಡ್ಡ ದೊಡ್ಡ ಸೈಜಸ್ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಎಲ್ಲ ಬೇರೆ ಬೇರೆ ಸೈಜಸ್ಸು ಮತ್ತು ಶೇಪ್ಸ್ ಬರುತ್ತೆ ನಿಮಗೆ. ಚೆನ್ನಾಗಿದೆ, ಇದು ಚೆನ್ನಾಗಿದೆ ನೋಡಿ ಸರ್. ಇದನ್ನ ನೋಡಿ, ಇವಾಗ ಸೌತ್ ಇಂಡಿಯನ್ ಕಾಂಚಿಪುರಂ ಸಾರೀಸ್, ಅರ್ಚನ, ಕುಂಕುಮ ಇಕ್ಬಿಟ್ಟು ಹೈ ಎಂಡ್ ಅಲ್ಲಿ ಬೇಕಾದ್ರೆ ಇದೆಲ್ಲ ತುಂಬಾ ಹೋಗ್ತಾ ಇದೆ.
ಚೆನ್ನಾಗಿದೆ ಸರ್. ಇವೆಲ್ಲ ಪ್ರೈಸಸ್ ಏನ್ ಸ್ಟಾರ್ಟಿಂಗ್ ಇರುತ್ತೆ? ಇದೆಲ್ಲ ಮೇಡಮ್ 200 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಇವಾಗ ಜಸ್ಟ್ ಲೈಕ್ ನಾನು ಇದು ನೋಡ್ತಲ್ಲ, ಇದು 8x8 ಸೈಜ್ ಇದೆ, 200 ರೂಪಾಯಿ ಸ್ಟಾರ್ಟಿಂಗ್ ಸೈಜು. ಓಕೆ. ಆಮೇಲೆ 10x10 ಬರುತ್ತೆ, 12x12 ಬರುತ್ತೆ, 50, 70, 100 ರುಪೀಸ್ ವೇರಿಯೇಷನ್ಸ್ ಬರುತ್ತೆ. ಇದು ಬಂದು 450 ಇದು. ಇದು ಬಂದು 300 ರುಪೀಸ್ದು. ಓಕೆ. ಇದು ನಮ್ಮ ಬೆಂಗಳೂರಲ್ಲಿ ಏಕದಂ ಡಿಮ್ಯಾಂಡ್ ಇಂದ ಹೋಗ್ತಿದೆ. ಇದು ಚೆನ್ನಾಗಿದೆ ಸರ್, ಗಿಫ್ಟಿಂಗ್ ಕೊಡೋದಕ್ಕೆ ಮತ್ತೆ ಮದುವೆಯಲ್ಲಿ ಮದುವೆ ಕಾರ್ಯಕ್ರಮಗಳಿಗೆ ಬಹಳ ಯೂಸ್ ಆಗುವಂಥದ್ದು. ಎಸ್. ಇದು ಒಂದು ಬಾಸ್ಕೆಟ್. ಇವಾಗ ಎಂಗೇಜ್ಮೆಂಟ್ ಟೈಮಲ್ಲಿ ಫ್ರೂಟ್ಸ್ ಹಾಕ್ಬಿಟ್ಟು ಒಬ್ಬರಿಬ್ರಿಗೆ ಎಕ್ಸ್ಚೇಂಜ್ ಮಾಡ್ತಾರಲ್ಲ, ಆವಾಗ ಈ ಟೈಪು ಕಸ್ಟಮರ್ ನಮ್ಮ ಬೆಂಗಳೂರಲ್ಲಿ ಇದು ಡಿಮ್ಯಾಂಡೇಬಲು. ಇದಕ್ಕೆಲ್ಲ ಆ ಟೈಪ್ ಫೀಲ್ ಕೊಟ್ಟಿದ್ದೀವಿ, ಏಕದಂ ರಿಚ್ ಲುಕ್ ಕಾಣಿಸ್ಬೇಕು ಫೋಟೋ ಶೂಟ್ಸಲ್ಲೆಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು. ಇದರಲ್ಲೂ 3-4 ಸೈಜ್ ಬರುತ್ತೆ, ರೌಂಡ್ ಇದೆ, ಸ್ಕ್ವೇರ್ ಇದೆ. ಆಮೇಲೆ ಇದರಲ್ಲಿ ಕಲರ್ಸಲ್ಲಿ ಬೇಕಾದರೆ ಕಲರ್ಸಲ್ಲೂ ಬರುತ್ತೆ, ಬ್ಲೂ ಕಲರು ಈ ಥರದ್ದು. ಕಸ್ಟಮರ್ ಏನಾದರೂ ಬೇರೆ ಕಲರ್ ಬೇಕು ಅಂದ್ರೂ ಸಹ ನೀವು ಮಾಡ್ಬೋದು, ಡಿಮ್ಯಾಂಡ್ ಮೇಲೆ ನಾವು ಕಂದಿಡ ಮಾಡಿ ಕೊಡ್ತೀವಿ. ಮಿನಿಮಮ್ ಇರುತ್ತೆ ಒಂದು. ಓಕೆ ಓಕೆ. ಆ ಮಿನಿಮಮ್ ಮಾಡಬೇಕು ಈ ಥರದ್ದು. ಇದು ಇದೆ, ಇದು ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಎಸ್. ಇದೆಲ್ಲ ರೀಸನಬಲ್ ಇದೆ, ಸ್ಟಾರ್ಟಿಂಗ್ ಇಸ್ 100 ರುಪೀಸ್. ಈ ಸೈಜು ದಟ್ ಸೈಜು 100 ರುಪೀಸ್. ಓಕೆ. ಇದರಲ್ಲಿ ಈ ಸೈಜಸ್ ಎಲ್ಲ ತಗೊಂಡಾಗ ಹೋದ್ರೆ 210 ಸೇಮ್ ಸೈಜು. ಓಕೆ. 210 100 ರುಪೀಸ್. ಎರಡು ರೇಂಜು ಇದೆ, ಹೈ ಪ್ರೊಫೈಲ್ಗೂ ಇದೆ, ಎಕಾನಮಿನೂ ಇದೆ. ತುಂಬ ಡಿಸೈನ್ಸ್ ಇದೆ ನೋಡ್ತಾ ಇದೀರಲ್ಲ ನೀವು. ಇದು ಬಂದು ಟಿನ್ ಮೆಟಲ್ ಬಾಕ್ಸ್. ಓಕೆ. ಇದರಲ್ಲಿ ಬ್ಯಾಂಗಲ್ಸು, ಅರ್ಚನ, ಕುಂಕುಮ, ಅಕ್ಷತೆ ಹಾಕ್ಬಿಟ್ಟು ಗಿಫ್ಟಿಂಗ್ಗೆ ತುಂಬ ಡಿಮ್ಯಾಂಡೇಬಲ್ ಐಟಮ್ ಇದನ್ನು. ಇದರಲ್ಲೂ ಶೇಪ್ಸು ರೇಂಜ್ ಬರುತ್ತೆ, ಸ್ಮಾಲ್, ಮೀಡಿಯಂ, ಬಿಗ್, ತುಂಬ ವೆರೈಟಿ ಬರುತ್ತೆ. ಇದು ಮೀಡಿಯಮ್ಮು, ಇದು ಸ್ಮಾಲು. ಬೇರೆ ಬೇರೆ ಕಲರ್ಸ್ ಇದೆ, ಕಲರ್ಸ್ ಇದೆ, 4 ಕಲರ್ ಬರುತ್ತೆ, ಇಂಪೋರ್ಟೆಡ್ ಕಲರ್ಸ್ ಇದೆ ಅಲ್ಲ, ಎಷ್ಟು ಕಲರ್ಸ್ ಬರುತ್ತೆ. ಓಕೆ. ಇದ್ರ ಪ್ರೈಸ್ ಸರ್? ಇದು ಬಂದು 30 ರೂಪಾಯಿ ಸ್ಮಾಲ್ ಸೈಜು, 30-60 ರೂಪಾಯಿವರೆಗೂ ಈ ಸೈಜಸ್ ಬರುತ್ತೆ. ಓಕೆ. ಇದ್ರಲ್ಲಿ ದೊಡ್ಡದು ಬೇಕಾದ್ರೆ 150 ರುಪೀಸ್ ವರ್ಗೂ ಬರುತ್ತೆ. ಇದು ದೊಡ್ಡ ಸೈಜ್ ಅಲ್ವಾ ಸರ್? ನೀವು ನೀವು ಗಿಫ್ಟ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಏಕದಂ ಕೊಡೋದಕ್ಕೆ ಚೆನ್ನಾಗಿದೆ, ಚೆನ್ನಾಗಿ ರಿಚ್ ಲುಕ್ ಇದೆ. ಇದರಲ್ಲೂ ಕಲರ್ಸ್ ಬರುತ್ತೆ, 4-5 ಕಲರ್ಸ್ ಬರುತ್ತೆ. ಚೆನ್ನಾಗಿದೆ. ಇವಾಗ ತುಂಬ ಹೋಗ್ತಾ ಇದೆ ಹ್ಯಾಂಪರ್ ಬಾಕ್ಸಸ್ ಹೇಳ್ತೀವಿ ಇದಕ್ಕೆ. ಓಕೆ. ಇದು ಬಂದು ಗಿಫ್ಟಿಂಗ್ ಹೋಗುತ್ತೆ, ಆಸ್ ಲೈಕ್ ನಿಮಗೆ ಫೋನ್ ಏನಾದರೂ ಪರ್ಸ್ನಲ್ ಗಿಫ್ಟಿಂಗ್ ಫೋನ್ ಕೊಡಬೇಕು, ಚಾಕ್ಲೇಟ್ಸ್ ವಗೈರೆ ವಗೈರೆ. ಇದೆಲ್ಲ ಡಿಸ್ಮೆಂಟಲ್ಲು ತೆಗೆದ್ಬಿಟ್ಟು ಪ್ರಾಪರ್ ಆಗಿ ಇದು ನೋಡಿ, ದಿಸ್ ಇಸ್ ಫೋನ್ ಶೇಪ್. ಇದರಲ್ಲಿ ಫೋನ್ ಇಕ್ಬಿಟ್ಟು ನೀವು ಆರಾಮಾಗಿ ರಿಟರ್ನ್ ಗಿಫ್ಟ್ ಕೊಡ್ಬೋದು. ಇದೆಲ್ಲ ರಿಚ್ ಲುಕ್ಕಲ್ಲಿ ಹೋಗ್ತಿದೆ, ಡಿಮ್ಯಾಂಡೇಬಲ್ ಐಟಮು. ಚೆನ್ನಾಗಿದೆ ಸರ್. ಗಿಫ್ಟ್ ಆಗುತ್ತೆ ಇದು. ಓಕೆ. ಅಟ್ಟು ಇದರಲ್ಲೂ 3-piece ಸೆಟ್ ಬರುತ್ತೆ. ಇದು ಚೆನ್ನಾಗಿದೆ. ಒಂದಿನಲ್ಲಿ ಒಳಗಡೆ ಒಂದು ಬರುತ್ತೆ, ಈ ಥರ 3-piece ಸೆಟ್ ಬರುತ್ತೆ. 3-piece ಬರುತ್ತೆ ಸರ್ ಇದರಲ್ಲಿ? 3-piece ಸೆಟ್, ಇನ್ನೂ ಒಂದು ಒಳಗಡೆ ಬರುತ್ತೆ, ಇದು ಗಿಫ್ಟಿಂಗ್ ಹೋಗುತ್ತೆ. ಆಮೇಲೆ ಇನ್ನೂ ಒಂದು ಐಟಮ್ ಬಂದಿದೆ ಹೊಸ, ಅದು ಇದಕ್ಕೆ ನಾವು ಕಾಂಬೋ ಹೇಳ್ತೀವಿ. ಇದು ಬಾಕ್ಸಲ್ಲಿ ನಿಮಗೆ ಜಾರ್ಸ್ ನೋಡಿ ಈ ಥರ, ಇಲ್ಲಿ ಚಾಕ್ಲೇಟ್ಸು, ಸಮ್ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ನೀವು ಲಗನ್ ಪತ್ರಿಕಾ ಕೂಡ ಹೋಗೋವಾಗ ಇದು ಕಸ್ಟಮರ್ ಜಾಸ್ತಿ ಕೇಳ್ತಾರೆ, ಚೆಗಡೆ ಪತ್ರಿಕಾ ಇಕ್ಬಿಟ್ಟು ಇದು ಗಿಫ್ಟ್ ಜೊತೆ ಲಗನ್ ಪತ್ರಿಕಾ ಕೊಡ್ತಾರೆ. ಓಕೆ. ಅವಾಗ ಇದ್ರಲ್ಲಿ ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸು ಏನಾದರೂ ಹಾಕಿ ಕೊಡ್ಬೋದು. ಈ ಥರ ಅದ್ರಲ್ಲಿ ತುಂಬ ಮಾಡಲ್ ಇದೆ. ಇದು ಒಂದಿದೆ, ಇದು ಬ್ರಿಕ್ ಪೇಸ್ ಟೈಪು. ಓಕೆ. ಇಲ್ಲಿ ಹಾಕ್ಬಿಟ್ಟು ಲಾಕ್ ಆಗುತ್ತೆ, ಆಮೇಲೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಎಷ್ಟು ಸರ್ ಇದ್ರ ಪ್ರೈಸು? ಇದೆಲ್ಲ 400-500. ಇದು ಒಂದು ಟ್ರಂಕು, ತುಂಬ ಡಿಮ್ಯಾಂಡೇಬಲ್ ಇದೆ. ಇದು ಬಂದು 260 ರೂಪಾಯಿ, 6x8 ಸೈಜ್ ಬರುತ್ತೆ. ಓಕೆ. ಇದು ಅರ್ಚನಾ ಕುಂಕುವ ಬ್ಲೌಸ್ ಪೀಸ್, ಅಗೇನ್ ಯು ಕ್ಯಾನ್ ಗಿಫ್ಟ್ ಇನ್ ದಿಸ್. ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ಹಾಕಿ ಇದರಲ್ಲಿ ಚಾಕ್ಲೇಟ್ಸ್ ಹಾಕ್ಬಿಟ್ಟು. ಓಕೆ. ಇದರಲ್ಲಿ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಪರ್ಸ್ನಲ್ ಗಿಫ್ಟಿಂಗ್ ಹೋಗುತ್ತೆ. ಇಲ್ಲ ಬೇರೆ ಬೇರೆ ಪ್ಯಾಟರ್ನ್ಸ್ ಶೇಪ್ಸ್ ಇದೆ. ಇದು ಒಂದು ಬೆಲೂನ್ ಬಾಕ್ಸ್ ಅಂತಾರೆ. ಇದರಲ್ಲಿ ಬರ್ಡೇ ಟೈಮಲ್ಲಿ ಚಾಕ್ಲೇಟ್ಸ್ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಬೆಲೂನ್ ಕಟ್ಟಿರ್ತಾರೆ. ಆ ರಿಬನ್ ಕಟ್ ಮಾಡಿದ ಬೆಲೂನ್ ಮೇಲೆ ಹೋಗುತ್ತೆ, ಹೀಗೆ ಆ ಫೋಟೋಸ್ ಎಲ್ಲ ಲೈವ್ ಆಗುತ್ತೆ. ಸ್ಪೆಷಲ್ ಬಾಕ್ಸ್, ಬೆಲೂನ್ ಬಾಕ್ಸ್ ಹೇಳ್ತೀವಿ. ಇದರ ಸೈಜಸ್ಸು, ಕಲರ್ಸು, ಶೇಪ್ಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ತುಂಬ ರೇಂಜ್ ಇದೆ. ನಾನು ಡೆಮೋ 4-5 ಪೀಸ್ ನೋಡ್ಸಿದ್ದೀನಿ. ಇದು ಕ್ರಾಫ್ಟ್ ಹಾಟ್ ಬಾಕ್ಸು, ಇದು 3-piece ಸೆಟ್ಟು. ಇದು ತೊಗೊಂಡ್ರೆ ನೀವೇನಾದರೂ ನಿಮ್ಮ ಹೆಸರು ಲೋಗೋ ಕ್ರಿಯೇಟ್ ಮಾಡಬೇಕು ಅಂದರೆ ಪರ್ಸ್ನಲ್ ಗಿಫ್ಟಿಂಗು ಮಾಡ್ಕೋಬೋದು. ಕ್ರಾಫ್ಟ್ ಬಾಕ್ಸು, ಇದು ಡಿಮ್ಯಾಂಡ್ ಮೇಲೆ ಈ ಕಲರ್ ಮಾಡಿದ್ದೀವಿ ನಾವು. ಓಕೆ. ಸೊ ಇದು ರಿಟರ್ನ್ ಗಿಫ್ಟ್ಗೆ ಇವಾಗ ಕಸ್ಟಮರ್ 40-70-100 ರುಪೀಸ್ ಬಜೆಟ್ ತೊಗೊಂಬರ್ತಾರೆ. ಓಕೆ. ಅವ್ರಿಗೆ ರೀಯೂಸಬಲ್ ಕಾನ್ಸೆಪ್ಟಲ್ಲಿ ಗಿಫ್ಟ್ ಬೇಕು, ಆವಾಗ ಕಸ್ಟಮರ್ ಜೂಟ್ ಬ್ಯಾಗ್ ಅಂತ ಬರ್ತಾರೆ.
ಜೂಟ್ ಬ್ಯಾಗಲ್ಲಿ ಸೈಜಸ್ ಬರುತ್ತೆ, ತ್ರೀ ಸೈಜಸ್ ಬರುತ್ತೆ. ಇದೆಲ್ಲ ಅದಕ್ಕೆ ಇದಕ್ಕೆ ರೀಯೂಸಬಲ್, ವಾಷೇಬಲ್ ಏನೂ ಆಗಲ್ಲ ಈ ಪ್ರಾಡಕ್ಟ್ಸ್ಗೆ. ಓಕೆ, ಇದು ಇದರಲ್ಲಿ ಶೇಪ್ಸು ಡಿಸೈನ್ಸ್ ತುಂಬ ಬರುತ್ತೆ. ಸ್ಟಾರ್ಟಿಂಗು 60 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇದರಲ್ಲಿ ಒಂದು ಪ್ರಸಾದ್ ಬಂದಿದೆ, ಕ್ಯಾನ್ವಾಸ್ ಅಂತ. ಇದು ಕ್ಯಾನ್ವಾಸು, ಇದು ವಾಷೇಬಲ್, ಡ್ಯೂರಬಲ್, ಸಮಥಿಂಗ್ ನ್ಯೂ, ಕಲರ್ಫುಲ್ ಕೇಳ್ತಾರೆ ಕಸ್ಟಮರ್. ಫೆಸ್ಟಿವಲ್ ಟೈಮ್ ಕಲರ್ಫುಲ್ ಬೇಕು ಸರ್ ಅಂತಾರೆ. ಇದು ತಗೊಂತಾರೆ. 75 ರುಪೀಸ್ ಪರ್ ಬ್ಯಾಗು ಮಿನಿಮಮ್ ಅಂತ ಇರುತ್ತೆ. 1 ಪೀಸ್ ನಾವು ಈ ಜೂಟ್ ಬ್ಯಾಗ್ಸ್ ಕೊಡಲ್ಲ. ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಮಿನಿಮಮ್ ಎಷ್ಟು ಪೀಸ್ ತಗೋಬೇಕಾಗುತ್ತೆ ಸರ್? 25 ಪೀಸ್ ಪ್ಯಾಕೆಟ್ ಬರುತ್ತೆ. ಮದುವೆಗೆ ಎಲ್ಲ ಗಿಫ್ಟ್ ಕೊಡಬೇಕು ಅಂದ್ರೆ ಆರಾಮಾಗಿ ಇದರಲ್ಲಿ ಹಾಕಿ ಕೊಡ್ಬೋದು. ಇದರಲ್ಲಿ ತಾಂಬೂಲ, ಅರ್ಚನ, ಕುಂಕುಮ ಎಲ್ಲ ಹಾಕಿ ಕೊಡ್ಬೋದು. ಮತ್ತೆ ಬರೀ ಗಿಫ್ಟ್ ಬೇಕು ಅಂತ ತಗೊಂಡು ಹೋಗಿ ಇದೇ ಗಿಫ್ಟ್ ಅಂತ ಕೊಡ್ತಾರೆ. ಒಳ್ಳೆ ಕಲರ್ಸ್ ಬರುತ್ತೆ. ಇದ್ರಲ್ಲಿ ಸೈಜಸ್ ಬರುತ್ತೆ, 10x11, 12x14, 14x18 ಆ ಥರ. ಇವಾಗ ಇದು ನಿಮ್ಗೆ ಸ್ಮಾಲ್ ಸೈಜ್ ಬರುತ್ತೆ, ನೆಕ್ಸ್ಟ್ ಸೈಜು. ಇದು ಶಾಪಿಂಗ್ ಬ್ಯಾಗ್ ಅಂತ, ಲೇಡೀಸ್ ಎಲ್ಲ ಆಚೆ ಹೋಗುವಾಗ ಹಾಲು ತರಕಾರಿ ಎಲ್ಲ ತರ ಇದು ಯೂಸ್ ಮಾಡ್ತಾರೆ. ಇದು ರೆಡಿಂಗ್ ಸ್ಟ್ಯಾಂಡರ್ಡ್ ಸೈಜ್. ಇದು ಬಂದು 13x17 ಸೈಜ್ ಇದೆ. 100 ರುಪೀಸ್ ಇಸ್ ಪರ್ ಬ್ಯಾಗ್. ಇದಿಷ್ಟು 100ಆ ಸರ್? ಸರ್ ಎಲ್ಲ 100 ಒಳಗಡೆ ಇರುತ್ತಾ? 55 to 100. ಓಕೆ, ಸ್ಟಾರ್ಟಿಂಗ್ 55 ಇಂದ ಹಿಡಿದು 100 ರುಪೀಸ್ ಒಳಗಡೆ ಇರುತ್ತೆ. ಅದೇ ನಿಮ್ಮ ಹೆಸರು ಎಲ್ಲ ಹಾಕಿ ಕೊಡ್ಬೋದು. ಓಕೆ, ವಿ ಒನ್ ಟೈಮ್, ಸೊ ವಿ ಕ್ಯಾನ್ ಮೇಕ್ ಅಂಡ್ ಗಿವ್ ಯು. ಓಕೆ, ನೀವು ಅವ್ರೇನಾದರೂ ಇಷ್ಟು ಟೈಮ್ ಕೊಟ್ಟು ಈ ಹೆಸರನ್ನ ಮೆನ್ಷನ್ ಮಾಡಿ ಅಂದರೆ ಮಾಡಿ ಕೊಡ್ತೀರಾ? ಇದರಲ್ಲಿ ವಾಟರ್ ಬಾಟಲ್ ಬರುತ್ತೆ. ಓಕೆ, ಸಮ್ಮರ್ ವೆಕೇಷನ್ ಇದು ಡಿಮ್ಯಾಂಡ್ ಮೇಲೆ ಮಾಡ್ಸಿದ್ವಿ, ಕಸ್ಟಮರ್ ಡಿಮ್ಯಾಂಡ್ಸ್. ಇದು ವಾಟರ್ ಬಾಟ್ಲು, 2 ಲೀಟರ್ಸ್ ಮಿಲ್ಟನ್ ವಾಟರ್ ಬಾಟಲ್ ಬರುತ್ತೆ ಇದರಲ್ಲಿ. ಇದು ಬಂದು 80 ರುಪೀಸ್ ಪರ್ ಬ್ಯಾಗ್. ಓಕೆ, ಇದು ಒಂದು ಗಿಫ್ಟಿಂಗ್ ಬ್ಯಾಗ್ಸು. ಇವಾಗ ನೀವೇನಾದರೂ ಗಿಫ್ಟ್ ಪರ್ಚೇಸ್ ಮಾಡಿದ್ದೀರಾ ಸರ್, ನಮಗೆ ಪ್ಲಾಸ್ಟಿಕ್ ಬೇಡ, ಒಳ್ಳೆ ಯೂಸ್ಫುಲ್ ಐಟಮ್ ಕೊಡಿ ರೀಸನಬಲ್ ಅಲ್ಲಿ. ಓಕೆ, ಇದು ಬಂದು ಟಾರ್ಪಲಿಂದ, ಟಾರ್ಪಲಿಂಗ್ ಬ್ಯಾಗು. ದಿಸ್ ಇಸ್ 100% ನಾಟ್ ಎ ಪ್ಲಾಸ್ಟಿಕ್. ಇದು ಗಿಫ್ಟ್ಗೆ ತುಂಬ ಹೋಗ್ತಾ ಇದೆ. ಇದು ಇದರಲ್ಲಿ 3 ಸೈಜ್ ಬರುತ್ತೆ. ಇದು 15 ರೂಪಾಯಿ ಫಸ್ಟ್ ಸೈಜು, 15 ರುಪೀಸ್. ಇದರಲ್ಲಿ ಡಿಸೈನ್ಸು ಬರುತ್ತೆ, 3 ಸೈಜ್ ಬರುತ್ತೆ. ಗಿಫ್ಟ್ ಪ್ರಕಾರ ಸೈಜಸ್ ಅಂದರೆ 3 ಸೈಜ್, ಸೆಕೆಂಡ್ ಸೈಜ್ ಸೈಜು. ಓಕೆ, ಇದು ಫಸ್ಟ್ ಸೈಜು. ಇದರಲ್ಲಿ ತಾಂಬೂಲ, ಅರ್ಚನ, ಕುಂಕುಮ ಎಲ್ಲ ಹಾಕಿ ಕೊಡ್ಬೋದು, ಗಿಫ್ಟ್ ಹಾಕ್ಬೋದು, ಸ್ವೀಟ್ ಬಾಕ್ಸು. ಇದು ಸೆಕೆಂಡ್ ಸೈಜು. ಇದ್ರ ಮೇಲೆ ಇನ್ನೂ ಒಂದು ಸೈಜ್ ಬರುತ್ತೆ, ಥರ್ಡ್ ಸೈಜ್ ಅಂತ. ಇದು ಸೀರೆ ಅಂಗಡಿ ಅವ್ರು ತುಂಬ ತಗೊಂತಾರೆ, ಪ್ಲಾಸ್ಟಿಕ್ ಬ್ಯಾನ್ ಆಗೋ ಕಾರಣ ಅಂತ. ಓಕೆ, ಸ್ವಲ್ಪ ಹೈ ಪ್ರೊಫೈಲ್ ಅಂಗಡಿ ಅವ್ರು ಇರೋದು, ಸ್ವಲ್ಪ ಫ್ಯಾನ್ಸಿ ಬ್ಯಾಗ್ ಕೊಡಿ ಅಂದರೆ ಇದು ನೋಡ್ತೀವಿ ನಾವು. ಇದು ತುಂಬ ರೀಯೂಸಬಲ್ ಆ್ಯಂಡ್ ರೀಯೂಸಬಲ್, ವಾಷೇಬಲ್ಲು, ಅನ್ಟೇರಿಯಬಲ್ಲು. ಓಕೆ, ಇದರಲ್ಲಿ ನೀವು ಮಿನಿಮಮ್ ಒಂದು 50 ಪೀಸ್ ಬೇಕು ನಮಗೆ ಮಾಡಿಕೊಡಿ ಅಂದ್ರೆ ಮಿನಿಮಮ್ ಒಂದು ಪ್ಯಾಕೆಟ್ ಬಂದು 25 ಪೀಸೇ ಬರುತ್ತೆ. ಇದೆಲ್ಲ 25 ಪೀಸ್ ಕೊಡ್ತೀವಿ ಮಿನಿಮಮ್. ಸಿಂಗಲ್ ಇಲ್ಲ ಇದರಲ್ಲಿ ಅಲ್ವಾ ಸರ್? ಸಿಂಗಲ್ ಅಂದ್ರೆ ಜೂಟ್ ಬ್ಯಾಗು, ಸ್ವಲ್ಪ ಕಾಸ್ಟ್ಲಿ ಇರೋ 100 ರುಪೀಸ್ ಮಿನಿಮಮ್ ಐಟಮ್ ಇದೆ ಇದು. ಓಕೆ, ಅದಕ್ಕೆ ಇದಕ್ಕೆ ನಾವು ಒಬ್ರೊಬ್ರು ಬರ್ತಾರೆ ಸರ್, ಟಿಫಿನ್ಗೆ ಬೇಕು, ಇದಕ್ಕೆ ಬೇಕು, ಮನೆಗೆ ಬೇಕು ಅಂತ ಒಂದ್ ಪೀಸ್ ಪ್ರೊವೈಡ್ ಮಾಡ್ತೀವಿ. ಓಕೆ, ಕೆಲವೊಂದ್ರಲ್ಲಿ ಮಾತ್ರ ಸಿಂಗಲ್ ಪೀಸ್ ಮಾಡ್ತೀವಿ, ಕೇಳೋದಲ್ಲಿ ಮಾಡಲ್ಲ. ಒಂದು ಮಿನಿಮಮ್ ಅಂತ ಇರುತ್ತೆ ಕಂಪನಿದು. ಓಕೆ, ಇದೆಲ್ಲ ನಾವು ಇಲ್ಲಿ ಚಿಕ್ಕ ಚಿಕ್ಕ ಐಟಮ್ ಒಂದ್ ಪೀಸ್ ಕೊಡೋಕ್ಕಾಗಲ್ಲ. ಓಕೆ ಸರ್, ಓಕೆ. ಇದು ಬಂದು ತಾಂಬೂಲ ಬ್ಯಾಗು. ಸೌತ್ ಇಂಡಿಯಾದಲ್ಲಿ ತುಂಬ ಟ್ರೆಡಿಷ್ನಲ್ ಇದೆ, ಮದುವೆ ಎಲ್ಲ ಆಗಿದೆ ಆಮೇಲೆ ನಾವು ರಿಸೆಪ್ಷನ್ಗೆ ಹೋಗ್ತೀವಲ್ಲ ಆ ಟೈಮಲ್ಲಿ ಊಟ ಆಗಿದೆ ಆಮೇಲೆ ತಾಂಬೂಲ ಅಂತ ಕೊಡ್ತಾರೆ. ಓಕೆ, ಆವಾಗ ಈ ಬ್ಯಾಗ್ಸ್ ಯೂಸ್ ಆಗುತ್ತೆ. ಇದರಲ್ಲಿ ಒಂದು ಬ್ಯಾಗಲ್ಲಿ ತಾಂಬೂಲ, ಅರ್ಚನ, ಕುಂಕುಮ, ಬಾಳೆನ ಹಾಕ್ಬೋದು. ಇದರಲ್ಲಿ ಕಲರ್ಸ್ ಬರುತ್ತೆ, ಇಲ್ಲಿ ಮಾಡೆಲ್ಸು ಬರುತ್ತೆ. ಇದು ಎಕಾನಮಿ ಸ್ಟಾರ್ಟಿಂಗು, ಈ ನಡುವೆ ಈ ಡಿಸೈನ್ ತುಂಬ ಹೋಗ್ತಾ ಇದೆ. ಇದರಲ್ಲೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಇದರಲ್ಲಿ ಮೇಡಮ್ ಇದು ಸ್ವಲ್ಪ ಎಲಿಗೆಂಟ್ ಆಗಿ ಹೋದ್ರೆ 12 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದು 12 ರುಪಾಯಿ. ಓಕೆ, ಆಮೇಲೆ ಇದು 20 ರುಪಾಯಿ. ಓಕೆ, ಆಮೇಲೆ ಇಲ್ಲ ಸ್ವಲ್ಪ ನಮಗೆ ದೊಡ್ಡದು ಬೇಕು, ನಾವು ಫ್ರೂಟ್ಸ್ ಎಲ್ಲ ಹಾಕ್ಬೇಕು ಜೊತೆ ಹಣ್ಣು ಗಿಫ್ಟು ಆ ಥರ ಬೇಕಾದ್ರೆ ಈ ಸೈಜಸ್ ಬರುತ್ತೆ. ಓಕೆ, ಇದು ಬಂದು ಜೂಟ್ ಪ್ಲಸ್ ವೆಲ್ವೆಟ್, ಇದೆಲ್ಲ ಮೇಡ್ ಇನ್ ಇಂಡಿಯಾನೇ. ಓಕೆ, ದಿಸ್ ಇಸ್ 60 ರುಪಾಯಿ. ಇದೆಲ್ಲ ಸೈಜಸ್ ಬರುತ್ತೆ, ಸ್ಮಾಲ್, ಬಿಗ್ ಎಲ್ಲ ಸೈಜಸ್. ಇದ್ರ ಪ್ರೈಸ್ ಎಷ್ಟು ಸರ್? ಇದು ಸೈಜ್ 10x12 ಇದೆ, 60 ರುಪಾಯಿ ರೇಟ್ ಇದೆ. ಚಿಕ್ಕದ್ ಬೇಕಾದ್ರೆ 30, 35, 40 ಆ ರೇಂಜ್ ಅಲ್ಲಿ ಬರುತ್ತೆ. ಇದೊಂದು ಗೋಟಾ ವರ್ಕ್ ಅಂತ, ಸ್ವಲ್ಪ ಫ್ಯಾನ್ಸಿ ಐಟಮ್ ಜಾಸ್ತಿ ಕೇಳ್ತಾರೆ ಕಸ್ಟಮರ್. ಚೆನ್ನಾಗಿ ಲುಕ್ ಆಗಿರಬೇಕು ಅಂತ. ಇವಾಗ ಏನಾದ್ರು ಮನೆಗೆ ಹೋಗೋವರೆಗೂ ಬ್ಯಾಗ್ ಚೆನ್ನಾಗಿ ಕೈಯಲ್ಲಿ ಇರುತ್ತೆ, ಬೇರೆ ಏನು ಇರಲ್ಲ. ಓಕೆ, ಆ ಪ್ರಕಾರ ಸ್ವಲ್ಪ ಎಲಿಗೆಂಟ್ ಕೊಡಿ ಅಂತಾರೆ. ಇದು ಗೋಟಾ ವರ್ಕು, ವೆಲ್ವೆಟ್ ವಿತ್ ಗೋಟಾ ವರ್ಕು. ಓಕೆ, ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಗಿಫ್ಟಿಂಗ್ ಏನಾದರೂ? ವರಮಹಾಲಕ್ಷ್ಮಿ ಟೈಮಲ್ಲಿ ತುಂಬ ಹೋಗುತ್ತೆ, ಬಟ್ ಮೇನ್ ಹೋಗೋದು ಮದುವೆ ಟೈಮಲ್ಲಿ. ಏನಾದರೂ ಎಲ್ಲ ಕೊಡಬೇಕು ಅಂದಾಗ ಹಾಕಿ ಬ್ಲೌಸ್ ಪೀಸ್ ಎಲ್ಲ ಹಾಕಿ ಕೊಡ್ಬೋದು. ಚೆನ್ನಾಗಿದೆ ಸರ್, ತಾಂಬೂಲ ಹಾಕೋದಕ್ಕೂ ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಹೈ ಎಂಡ್ ಬರ್ತಾರೆ ಕಸ್ಟಮರ್ಸ್, ಅವರೋಸ್ಕರ ಇದು ಕ್ರಿಯೇಟ್ ಮಾಡಿದ್ದೀವಿ. ಇದು ಬಂದು ಪೋರ್ಟ್ಲಿ ಬ್ಯಾಗ್ಸ್ ಅಂತಾರೆ. ಇದರಲ್ಲಿ ಜಸ್ಟ್ ಬ್ಯಾಂಗಲ್ಸು, ಶಾಸ್ತ್ರ ಅಂತ ಇರುತ್ತೆ ಒಂದು, ಬ್ಯಾಂಗಲ್ಸು, ಅರ್ಚನಾ, ಕುಂಕುಮ ಹಾಕಿ ಕೊಡ್ತಾರೆ. ಅದಕ್ಕೆ ಈ ಸೈಜಸ್ ಹೋಗುತ್ತೆ.
ಇದು ಬ್ಲೌಸ್ ಪೀಸ್ ಹಾಕಕ್ ಸ್ವಲ್ಪ ಫ್ಯಾನ್ಸಿ ಬ್ಯಾಗ್ ಬೇಕಂದ್ರೆ ಈ ಸೈಜಸ್ ಹೋಗುತ್ತೆ. ಇದರಲ್ಲಿ ಸೈಜಸ್ ಬರುತ್ತೆ, ಸ್ಮಾಲ್ ಸೈಜಸ್ ಇಂದ ಅಪ್ ಟು ಬಿಗ್ ಸೈಜಸ್ ವರೆಗೂ ಇದು ಮಿನಿಮಮ್ ಅಂತ ಇರುತ್ತೆ 100 ಪೀಸ್. ಇದೆಲ್ಲ ಎಕಾನಮಿ ರೇಂಜ್ 250 350 450 700 ರೂಪೀಸ್ ಆ ತರ ರೇಂಜ್ ಅಲ್ಲಿ 100 ಪೀಸಸ್ ಬರುತ್ತೆ. ಓಕೆ, ಫಾರ್ 100 ಪೀಸ್ ನೀವು ಪ್ರೈಸ್ ಹೇಳಿರೋದು 100 ಪೀಸಸ್ ರೇಟ್. ಓಕೆ, ಆಮೇಲೆ ಇದ್ರಲ್ಲಿ ಸ್ವಲ್ಪ ಫ್ಯಾನ್ಸಿ ಬೇಕು, ಚಾಕ್ಲೇಟ್ಸ್ ಕೊಡಬೇಕು, ನಮಗೆ ಗುಡಿ ಬ್ಯಾಗ್ಸ್ ಬೇಕು ಅಂದ್ರೆ ಈ ತರ ಬರುತ್ತೆ. ಚೆನ್ನಾಗಿದೆ ಸರ್. ಇದು ವೆಲ್ವೆಟ್, ಪ್ಯೂರ್ ವೆಲ್ವೆಟ್. ಇದು ವೆಲ್ವೆಟ್ ವಿತ್ ಗೋಟಾ ವರ್ಕು. ಓಕೆ, ಇದು ಕಸ್ತೂರಿ ಡಾಟ್ ವಿತ್ ಹ್ಯಾಂಡಲ್, ಕಿಡ್ಸ್ ಆರಾಮಾಗಿ ಈಸಿಯಾಗಿ ತಗೊಂಡು ನಡೀಬಹುದು. ಓಕೆ, ಅದಕ್ಕೆ ಹ್ಯಾಂಡಲ್ ಅಟ್ಯಾಚ್ ಮಾಡಿದ್ದೀವಿ. ಓಕೆ, ಹೋಲ್ಸೇಲ್ ಆಗಿರೋದ್ರಿಂದ ಇವರು ನಮಗೆ ಸಿಂಗಲ್ ಪೀಸಸ್ ಮಾತ್ರ ತೋರಿಸ್ತಾ ಇದ್ದಾರೆ. ನೋಡಿ, ತುಂಬ ಪೀಸಸ್ ಅವೈಲೇಬಲ್ ಇದೆ ನಿಮಗೆ, ಕಸ್ಟಮೈಸ್ ಸಹ ಮಾಡಿಕೊಡ್ತಾರೆ ಇವರು. ಅಕಸ್ಮಾತ್ ನಿಮಗೆ ಬ್ಯಾಗ್ ಇವಾಗ ಜೂಟ್ ಬ್ಯಾಗಲ್ಲಿ ಏನಾದರೂ ಹೆಸರು ಹಾಕ್ಕೊಡಿ ಅಂದರೆ ನಿಮ್ಮ ಹೆಸರು ಏನು ಬೇಕೋ ಮೆನ್ಷನ್ ಮಾಡಿಕೊಡಿ ಅಂದರೆ ಅದು ಸಹ ಮಾಡಿಕೊಡ್ತಾರೆ. ಬಟ್ ಇಷ್ಟು ಮಿನಿಮಮ್ ಟೈಮ್ ಅಂತ ಅವ್ರಿಗೆ ನೀವು. ಹಾಂ, ಒಂದು ಹೊಸ ಚಾಪರ್ ಸ್ಟಾರ್ಟ್ ಮಾಡಿ ಫ್ಲವರ್ಸು. ಓಕೆ, ಇದು ನಮ್ಮ ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗು. ಇವಾಗ ನೀವೇನಾದರೂ ಟ್ರೇ ಬಾಸ್ಕೆಟ್ಸು ಏನಾದರೂ ತೊಗೊಂಡ್ರೆ ಅದಕ್ಕೆ ಸರ್ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಅಂದರೆ ಇಂಥ ಫ್ಲವರ್ ನೀವು ಅಟ್ಯಾಚ್ ಮಾಡ್ಬೋದು. ಇದರಲ್ಲಿ ತುಂಬ ವೆರೈಟಿ ಬರುತ್ತೆ, ಕಲರ್ಸ್ ಬರುತ್ತೆ, ಚಾಯ್ಸ್ ಬರುತ್ತೆ. ಈ ಮಿನಿಮಮ್ ಅಂತ ಇರುತ್ತೆ, 6 ಪೀಸ್ ಪ್ಯಾಕೆಟೇ ಬರುತ್ತೆ. 6 ಪೀಸ್ ಬಂದು ನಿಮ್ಗೆ 300 ಬೀಳುತ್ತೆ. ಇದು ಸ್ವಲ್ಪ ಸ್ಪೆಷಲು, 2 ಪೀಸ್ ಬಂದು 180 ರುಪೀಸ್. ಆದರೆ ಇದರಲ್ಲೂ ತುಂಬ ಡಿಸೈನ್ ಇದೆ ನಮ್ದವ. ಇದೊಂದಿವೆ, ಇದರಲ್ಲಿ 6 ಪೀಸ್ ಬರುತ್ತೆ, ಇದು 300 ರುಪೀಸ್. 250 ಇಂದ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ. ವಿದ್ಯುತ್ ಬಾಸ್ಕೆಟ್. ಓಕೆ, ಇದೆಲ್ಲ ಇವಾಗ ಮದುವೆ ಟೈಮಲ್ಲಿ ಫ್ರೂಟ್ಸ್ ಎಲ್ಲ ಜೋಡಿ ಡೆಕೋರೇಟ್ ಡಿಸ್ಪ್ಲೇ ಮಾಡ್ತಾರಲ್ಲ, 10 ತಟ್ಟೆ 20 ತಟ್ಟೆ ಜೋಡಿಸ್ತಾರೆ ಅವರು. ಕೆಲವು ಫ್ರೂಟ್ಸ್ ಹಾಕ್ತಾರೆ, ಡ್ರೈ ಫ್ರೂಟ್ ಚಾಕ್ಲೇಟ್ಸ್ ಆ ಥರ ಬಾಸ್ಕೆಟ್ಸು. ಇದು ಪೂಜಾ ಬುಟ್ಟಿ, ಇದು ಹೆಸರು ಪೂಜಾ ಬುಟ್ಟಿ ಅಂತ. ದೇವಸ್ಥಾನ ಹೋಗೋವಾಗ ಫ್ಲವರ್ಸ್ ಎಲ್ಲ ಹಾಕಿ ತಗೊಂಡು. ಬಿದ್ರದು ಪ್ಯೂರ್ ಬಿದ್ರದು. ಓಕೆ, ಇದೆಲ್ಲ 100% ಗುಡ್ ಫಾರ್ ಅಸ್ ಅಂತಾರೆ. ಇದು ಬಂದು ಬ್ಯಾಂಬು, ಇದೆಲ್ಲ ಎಕಾನಮಿ ರೇಟ್ 60 ರೂಪಾಯಿ 65 ರೂಪಾಯಿ. ಓಕೆ, ಇದು ಬ್ಯಾಂಬು, ಇದು ಬಿದ್ರದು. ಓಕೆ ಓಕೆ, ಇದೆಲ್ಲ ಹ್ಯಾಂಡಲ್ ಬೇಕಾದ ಹ್ಯಾಂಡಲ್ ಇದೆ, ಬೇರೆ ಬೇರೆ ಶೇಪ್ಸ್ ಇದೆ, ಮಾಡೆಲ್ಸ್ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಈಗ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ, ಡಿಸೈನ್ಸ್ ಇದೆ ನೋಡಿ. ಒಂದು ಜಸ್ಟ್ ಇವಾಗ ಈವೆಂಟ್ಸ್ ಅಂತ ಒಂದು ಬಂದಿದೆ, ನಿಮ್ಮನ್ನೇ ಚಿಕ್ಕದ ಫಂಕ್ಷನ್ ಇಲ್ಲಿ ದೊಡ್ಡದಿರಲಿ, ಬರ್ಡೇ ಪಾರ್ಟಿಗಳೆಲ್ಲ ನಿಮ್ಮ ಟೇಬಲ್ ಡೆಕೋರೇಷನ್ ಐಟಮ್ಸ್ ಬೇಕು ಸರ್, ಬ್ಯಾಕ್ ಡ್ರಾಪ್ಸ್ ಬೇಕು. ಇದು ಬಂದು ಬ್ಯಾಕ್ ಡ್ರಾಪ್ಸ್, ಹಿಂದೆ ಹಾಕ್ಬಿಡ್ತಾರೆ ಬ್ಯಾಕ್ ಡ್ರಾಪ್ಸು. ಆಮೇಲೆ ಇದು ಟೇಬಲ್ ಡೆಕೋರೇಷನ್, ಇವಾಗ ನೀವು ಟೇಬಲ್ ಕೇಕ್ ಇಕ್ತೀರಾ, ಕೇಕ್ ಕೇಕ್ ಸ್ಟ್ಯಾಂಡ್ ಬೇಕು ಅಂದ್ರೆ ಕೇಕ್ ಸ್ಟ್ಯಾಂಡ್ ಇದೆ ನಮ್ದು. ಟೇಬಲ್ ಪಕ್ಕ ಡೆಕೋರೇಷನ್ ಮಾಡಬೇಕು ಈ ತರ ಸೈಕಲ್ಸ್ ಬೇಬಿಗೆ, ಸ್ಮಾಲ್ ಬೇಬೀಸ್ಗೆ. ಆಮೇಲೆ ಇದು ಚೆನ್ನಾಗಿದೆ. ಇದೆಲ್ಲ ಟೋಟಲ್ ಟೇಬಲ್ ಡೆಕೋರೇಷನ್, ಕೇಕ್ ಸ್ಟ್ಯಾಂಡ್ಸ್ ಇಂದ ಇಟ್ಬಿಟ್ಟು. ಇದು ಟೆಂಪೋ, ಇದು ಟೆಂಪೋ ಅಂತೀವಿ ನಾವು. ಇದರಲ್ಲಿ ಪೆಟಲ್ಸ್ ಇಟ್ಟಾರೆ ಟೇಬಲ್ ಮೇಲೆ, ಇಟ್ಬಿಟ್ಟು ಫ್ಲವರ್ಸು, ರೋಸು, ಬಾರ್ಬಿ ಡಾಲು ಎಲ್ಲ ನಮ್ಮ ಅಂಗಡಿಗೆ ವಿಸಿಟಿಂಗ್ ಕಾರ್ಡ್ಸು. ಓಕೆ, ಆ ಥರ ಎಲ್ಲ ಇದೆಲ್ಲ ಯೂನಿಕ್ ಐಟಮ್ಸು, ಇದೆಲ್ಲ ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ ಸರ್, ಇದರಲ್ಲೂ ತುಂಬ ವೆರೈಟಿ ಇದೆ, ಆ ವಿಡಿಯೋ ತೊಗೊಬೋದು. ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸು, ತುಂಬ ಯೂನಿಕ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ನೋಡಿದ್ರಲ್ಲ ಇಷ್ಟೊತ್ತು ತುಂಬ ಕಲೆಕ್ಷನ್ಸ್ ಇದೆ. ಅದಲ್ಲದೆ ನಿಮಗೆ ನೋಡಿ ಈ ಥರ ಪೇಪರಲ್ಲಿ ಬರೋಂಥ ಬ್ಯಾಗ್ಸು ಸಹ ಇದೆ ನಿಮಗೆ, ಗಿಫ್ಟಿಂಗ್ ಕಾರ್ಡ್ಸು, ಪ್ರೆಸೆಂಟೇಷನ್ ಕಾರ್ಡ್ಸು. ಇದು ಮೂಯ್ ಕವರು, ಇದರಲ್ಲಿ ಮದುವೆ ಟೈಮಲ್ಲಿ ರಿಟರ್ನ್ ಕ್ಯಾಶ್ ಹಾಕಿ ಕೊಡ್ತಾರಲ್ಲ, ಇದೆಲ್ಲ ಮೂಯ್ ಕವರು. ಇದೆಲ್ಲೂ ತುಂಬ, ಇದು ನಾರ್ಮಲ್ಲು ಎಕಾನಮಿ 25 ಪೀಸ್ 60 ರೂಪಾಯಿ. ಸರ್ ಸ್ವಲ್ಪ ಕಾಸ್ಟ್ಲಿ ಬೇಕು, ಟ್ರೆಡಿಷನಲ್ ಬೇಕು ಅಂದರೆ ಇದಕ್ಕೆ 1 ರೂಪಾಯಿ ಕಾಯಿನ್ ಆಲ್ರೆಡಿ ಇರುತ್ತೆ ಒಳಗಡೆ. ಓಕೆ, ಇದು ಬಂದು 80 ರೂಪೀಸ್, 10 ಪೀಸಸ್ಸು. ಇದರಲ್ಲೂ ಕಲರ್ಸು ಡಿಸೈನ್ಸು ತುಂಬ ಬರುತ್ತೆ, ಆಲ್ ಬ್ಯೂಟಿಫುಲ್ ಕಲರ್ಸ್. ಎಷ್ಟು ಪೀಸ್ ಇರುತ್ತೆ ಸರ್ ಇದರಲ್ಲಿ? 10 ಪೀಸ್ ಬರುತ್ತೆ 80 ರೂಪೀಸು. ಇದು 25 ಪೀಸ್ ಬರುತ್ತೆ 60 ರೂಪಾಯಿ. ಇದೆಲ್ಲ ಚಾಕ್ಲೇಟ್ ಗಿಫ್ಟು, ಸ್ಮಾಲ್ ಸ್ಮಾಲ್ ಐಟಮ್ ನಿಮಗೆ ಗಿಫ್ಟ್ ಕೊಡಬೇಕಂದ್ರೆ ಇದು. ಇದು ಬೋ, ಎರಡು ಪುಲ್ಲಿಂಗ್ ಬರುತ್ತೆ, ಪುಲ್ ಮಾಡಿದ್ರೆ ಫ್ಲವರ್ ಆಗುತ್ತೆ, ನಾವು ಬಾಸ್ಕೆಟ್ ಎಲ್ಲ ಅಟ್ಯಾಚ್ ಮಾಡ್ಬೋದು. ಬೋ ಅಂತಾರೆ ಇದು, ಯಾವುದಾದ್ರು ನೀವು ಟ್ರೇ ತೊಗೊಂಡಿದ್ದ ಆಮೇಲೆ ಡಿಸ್ಪ್ಲೇ ಅದಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಜಸ್ಟ್ ಇಲ್ಲಿ. ಇದು ಬೋ ಅಂತ, ಸುಮ್ಮನೆ ಬರೀ ಹಿಂಗೆ ಪುಲ್ ಮಾಡಿದ್ರೆ ಫ್ಲವರ್ ಆಗುತ್ತೆ, ಒಂದು ಸ್ಮಾಲ್ ಫ್ಲವರು, ಎರಡು ವಿಂಗ್ಸ್ ಬರುತ್ತೆ, ಆ ವಿಂಗ್ಸ್ ಬಂದು ಇದಕ್ಕೆ ನೀವು ಇಲ್ಲೆಲ್ಲ ಜೋಡಿಸ್ಬೋದು. ಚೆನ್ನಾಗಿ ಕಾಣಿಸುತ್ತೆ, ಡೆಕೋರೇಟಿವ್ ಐಟಮ್ಸ್ ಇದೆಲ್ಲ ಅಲ್ವಾ ಸರ್? ಹಾಂ, ಕಟ್ಕೊಂತೀವಿ. ಥ್ಯಾಂಕ್ ಯು ಸರ್, ಒಳ್ಳೆ ಕಲೆಕ್ಷನ್ಸ್ನ ತೋರಿಸಿದ್ದೀರಾ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು.